ಜಯಲಲಿತಾ ಮತ್ತು ಕರ್ನಾಟಕದ ಸಂಬಂಧಗಳು, ಜಯಲಲಿತಾ ಕರ್ನಾಟಕದಲ್ಲಿ ಬೆಳೆದು ಬಂದಂತಹ ಹುಡುಗಿ, ಯಾವ ರೀತಿಯಲ್ಲಿ ತಮಿಳುನಾಡಿಗೆ ಹೋಗಿ ಒಂದು ಪಕ್ಷದ ಆದಿನಾಯಕಿಯಾಗಿ ಆ ಪಕ್ಷದಲ್ಲಿ ಸರ್ವಸ್ವವಾಗಿ ಹೇಗಾದಲು ಆಕೆ ಅನ್ನೋದು, ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ 80ರ ದಶಕದಲ್ಲಿ ನಾನಾಗ ಲಾ ಓದ್ತಲೇ ಲಂಕೇಶ್ ಪತ್ರಿಕೆಯಲ್ಲಿ ವರದಿಗಾರನಾಗಿ ಕೆಲಸ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಲಂಕೇಶ್ ಅವರು ನಮ್ಮನ್ನು ವರದಿ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು, ನನ್ನನ್ನು ಮತ್ತು ಸಿರೂರ್ ರೆಡ್ಡಿ ಅಂತ ಹೇಳಿಬಿಟ್ಟು, ಅವರೀಗ ಅಮೆರಿಕದಲ್ಲಿದ್ದಾರೆ, ನಮ್ಮಿಬ್ಬರನ್ನ ಕೂಡ ರಿಪೋರ್ಟಿಂಗ್ ಕಳಿಸಿದ್ರು. ಕಳಿಸಿದಂತಹ ಸಂದರ್ಭದಲ್ಲಿ ನಾನು ಒಂದು ಇಂಟ್ರೂ ಮಾಡಿದ್ದೆ. 1995 ಜನವರಿ ಅಂತ ಕಾಣುತ್ತೆ, ಜನವರಿನಲ್ಲಿ ಒಂದು ಇಂಟ್ರೂ ಮಾಡಿದ್ದೆ. ಇಂಟ್ರೂ ಮಾಡಿದಾಗ ಆಗಿನ ಸಂದರ್ಭದಲ್ಲೇ ಆಕೆ ಯಾರಿಗೂ ಕೂಡ ಇಂಟರ್ವ್ಯೂಗಳು ಕೊಡ್ತಾ ಇರಲಿಲ್ಲ. ಏನೋ ಒಂದು ಕನ್ನಡದ ಪತ್ರಿಕೆ, ಆಮೇಲೆ ಪತ್ರಿಕೆ ಹೆಸರೆಲ್ಲ ಕೇಳಿಸ್ಕೊಂಡಿದ್ಲು ಅಂತ ಆಕೆ ಹೇಳ್ತಾ ಇದ್ಲು. ಈ ಎಲ್ಲ ಕಾರಣಗಳಿಂದಾಗಿ ಆಕೆ ನಮಗೆ ಇಂಟರ್ವ್ಯೂ ಕೊಟ್ಟಲು ಆ ಸಂದರ್ಭದಲ್ಲಿ. ಆಗ MGR ಅವರು ಈಗ ಜಯಲಲಿತಾ ಯಾವ ಸ್ಥಿತಿಯಲ್ಲಿದ್ದರು ಅದೇ ಸ್ಥಿತಿಯಲ್ಲಿದ್ದರು, ಅವರು ಕೋಮಾದಲ್ಲಿದ್ದರು. ಇಡೀ AIDMK ಜಯಲಲಿತಾನ ಅಲ್ಲಿಂದ ಹಿಂಗೆ ಓಡಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿತ್ತು. MGR ಅವರ ಪತ್ನಿ ಆಗಿರುವಂತಹ ಜಾನಕಿನ ತರಬೇಕು ಆ ಜಾಗಕ್ಕೆ ಅನ್ನುವಂಥದ್ದು ಕೂಡ ಒಂದು ದೊಡ್ಡ ರಾಜಕಾರಣ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ನನಗೆ ಲಂಕೇಶ್ ಅವರು ಒಬ್ಬ ಕನ್ನಡದ ಹುಡುಗಿ ಏನು ಮಾಡ್ತಾ ಇದ್ದಾಳೆ, ಹೋಗಿ ನೋಡಿ ಒಂದು ಇಂಟರ್ವ್ಯೂ ಮಾಡಿ ಅಂತೇಳ್ಬಿಟ್ಟು ಹೇಳಿದ್ರಿಂದಾಗಿ ಆ ಸಂದರ್ಭದಲ್ಲಿ ನಾನು ಹೋಗಿದ್ದೆ. ನಾನು ಭಾಳ ಅದ್ಭುತವಾದಂತಹ ಅನುಭವ ಆಕೆ ಮಾತಲ್ಲಿ ನನಗೆ ಕಂಡುಕೊಂಡಿದ್ದು. ಕರ್ನಾಟಕದ ಹುಡುಗಿ ಆಕೆ, ಮೂಲತಃ ಅವರು ಮೇಲುಕೋಟೆಯವರು, ಮೇಲುಕೋಟೆ ಅಯ್ಯಂಗಾರಿ ಕುಟುಂಬದಿಂದ ಬಂದಂಥವರು. ಅವರ ತಾತ ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಅವರು ಒಬ್ಬ ವೈದ್ಯರಾಗಿದ್ದಂಥವರು. ಅದಾದಮೇಲೆ ಮೈಸೂರು ಮಹಾರಾಜರ ಜೊತೆ ಅವರ ಸಂಬಂಧಗಳು ಅದೆಲ್ಲವೂ ಕೂಡ ಭಾಳ ಸುದೀರ್ಘವಾದಂತಹ ಸಂಬಂಧಗಳು ಇಟ್ಕೊಂಡಿದ್ದರು ಅವರು. ಅದೇ ಕಾರಣಕ್ಕೋಸ್ಕರನೇ ಅವ್ರ ಮನೆಯಲ್ಲಿ ಎಲ್ಲರ ಹೆಸರು ಕೂಡ ಜಯಿಂದ ಆರಾಮಾಗುತ್ತೆ. ಅವ್ರ ಅಣ್ಣಂದ್ರ ಹೆಸರು ಇರ್ಬೋದು, ಅವ್ರ ತಂದೆ ಹೆಸರು ಜಯರಾಮು, ಈಕೆ ಹೆಸರು ಜಯಲಲಿತಾ. ಜಯ ಮತ್ತು ಲಲಿತಾ, ಜಯಮಹಲ್ ಮತ್ತು ಲಲಿತ ಮಹಲ್ ಎರಡನ್ನೂ ಸೇರಿಸಿ ಜಯಲಲಿತಾ ಅಂತ ನನಗೆ ಹೆಸರಿಟ್ಟಿದ್ರು ಅಂತ ಹೇಳಿಬಿಟ್ಟು ಆಕೆ ನನ್ನ ಜೊತೆ ಹೇಳಿಕೊಂಡ್ಳು. ಆ ಸಂದರ್ಭದಲ್ಲಿ ನಾನು ಕನ್ನಡದಲ್ಲೇ ಮಾತಾಡೋಣ ಅಂತ ಹೇಳಿದೆ. ಇಂಗ್ಲೀಷಲ್ಲಿ ಮಾತಾಡ್ತಿದ್ವಿ ಬಿಗ್ನಿಂಗಲ್ಲಿ, ಕನ್ನಡದಲ್ಲಿ ಮಾತಾಡೋಣ ಅಂದರೆ ಇಲ್ಲ ಕನ್ನಡ ಮರೆತೋಗಿದೆ ಅಂತ ಹೇಳಿದ್ರು. ಎಷ್ಟು ಮರೆತೋಗಿದ್ರೆ ಅಷ್ಟರಲ್ಲೇ ಮಾತಾಡೋಣ ಅಂತ ಹೇಳಿದೆ ನಾನು. ನೀವೀಗ ಮಾತಾಡಿದ್ರಲ್ಲ ಅಷ್ಟೇ ಸಾಕು, ಅಷ್ಟರಲ್ಲೇ ಮಾತಾಡೋಣ ಅಂತಂದರೆ ನಕ್ಕು ಬಿಟ್ಟಿದ್ದೆ. ಇಲ್ಲ ಇಲ್ಲ ಮಾತಾಡೋಣ ಅಂತೇಳ್ಬಿಟ್ಟು ಕನ್ನಡದಲ್ಲೇ ಮಾತಾಡಿದ್ಲು ಆಕೆ. ಕನ್ನಡದಲ್ಲಿ ಮಾತಾಡೋದ್ರಿಂದ ಇನ್ನೇನಿಲ್ಲ, ಪೊಲಿಟಿಕಲಿ ನಮಗೆ ಇಲ್ಲೊಂದು ಸ್ವಲ್ಪ ತೊಂದರೆ ಆಗುತ್ತೆ ಅನ್ನೋ ಅರ್ಥದಲ್ಲಿ ಆಕೆ ಆ ಮಾತನ್ನು ಹೇಳಿದ್ಲು. ಆದರೂ ಕೂಡ ಕನ್ನಡದ ಬಗ್ಗೆ ಆಕೆಗಿದ್ದಂತಹ ವ್ಯಾಮೋಹ ಮತ್ತು ಪ್ರೀತಿ ಇದೆಯಲ್ಲ, ಅದು ಎದ್ದು ಕಾಣಿಸ್ತಾ ಇತ್ತು. ಆಮೇಲೆ ಭಾಳ ಸ್ವಚ್ಛವಾಗಿ ಭಾಳ ಸ್ಪಷ್ಟವಾಗಿ ಕನ್ನಡದಲ್ಲಿ ಮಾತಾಡೋಕ್ಕೆ ಆರಂಭ ಮಾಡಿದ್ಲು ಆಕೆ. ಆಕೆಯ ಹಿನ್ನೆಲೆ ಹೇಳ್ಕೊಂಡ್ಲು. ಬಿಷಪ್ ಕಾಟನ್ಸಲ್ಲಿ ಆಕೆ ಸ್ಕೂಲಿಂಗ್ ಆರಂಭ ಆಗುತ್ತೆ. ಬಿಷಪ್ ಕಾಟನ್ ಆದ ನಂತರ ಆಕೆ ಅಲ್ಲಿರುವಂತಹ ಅವ್ರ ತಾಯಿಯಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ. ಆಕೆ ಭಾಳ ಮೇರು ನಟಿ, ಆ ಸಂದರ್ಭದಲ್ಲೇ ಭಾಳ ದೊಡ್ಡ ನಟಿ. ನಟಿಯಾಗೋಕ್ಕೆ ಮುಂಚೆ ಅವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ, ಆಗಲೂ ಆಕೆ ಬ್ಯುಸಿ ಆಗಿರ್ತಾಳೆ. ನಟಿ ಆದಮೇಲೂ ಬ್ಯುಸಿ ಆಗಿರ್ತಾಳೆ. ಹಾಗಾಗಿ ಈ ಮಗುವಿನ ಮೇಲೆ ಹೆಚ್ಚು ಆಸಕ್ತಿ ತಗೊಂಡಂಗೆ ಕಾಣಿಸಲ್ಲ ಆಕೆ ಮಾತುಗಳಲ್ಲಿ, ನನಗೆ ಅದು ಧ್ವನಿಸ್ತಾ ಇತ್ತು. ಆಕೆ ಕಡೆಗೆ ಅವ್ರ ಚಿಕ್ಕಮ್ಮ ಹತ್ರ ಇರ್ತಾಳೆ, ಅವ್ರ ಚಿಕ್ಕಮ್ಮನಿಗೆ ಮದುವೆ ಆಗುತ್ತೆ, ಆಕೆನೂ ಹೊರಟೋಗ್ತಾಳೆ. ಆಗ ಈಗ ಮತ್ತೆ ಅನಾಥೆ ಆದಂಗೆ ಆಗ್ತಾಳೆ. ಎಲ್ಲವೂ ಇದ್ದುಕೊಂಡು, ಹಣ ಇರ್ಬೋದು ಅವರಿಗೆ, ಅಂತಸ್ತಿರ್ಬೋದು, ರೂಪ ಇರ್ಬೋದು, ಎಲ್ಲವೂ ಇರ್ಬೋದು, ಎಲ್ಲ ಇದ್ದುಕೊಂಡು ಕೂಡ ಅನಾಥೆಯಾಗಿ ಆಕೆ ಕಾಣಿಸ್ತಾ ಇಲ್ಲ. ಒಂದು ರೀತಿಯ ಅನಾಥ ಪ್ರಜ್ಞೆ ಆಕೆಯ ಮಾತಲ್ಲಿ ಧ್ವನಿಸ್ತಾ ಇತ್ತು. ಅದಾದ ನಂತರ ಆಕೆ ಮತ್ತೆ ಅವರ ಅಜ್ಜಿ ಮತ್ತು ತಾತ ಹತ್ರ ಬೆಂಗಳೂರಲ್ಲೇ ಉಳ್ಕೊಂಡ್ಳು. ಮತ್ತೆ ಅಜ್ಜಿ ಮತ್ತು ತಾತಗೂ ವಯಸ್ಸಾಯ್ತಾ ಶುರುವಾಯಿತು. ಶುರುವಾದ ಮೇಲೆ ಇವರು ಬೆಂಗಳೂರಿಗೆ ಹೋಗಿ ಚೆನ್ನೈಗೆ ಹೋಗಿ ಚೆನ್ನೈಯಲ್ಲಿ ಸೆಟ್ಲ್ ಆಗುತ್ತಾರೆ. ಇದನ್ನೆಲ್ಲ ಕೇಳ್ಕೊಳ್ತಾ ಆಮೇಲೆ ನನ್ನ ಇಂಟರ್ವ್ಯೂ ಮತ್ತೆ ಮುಂದುವರಿತಾ ಅಲ್ಲಿನ ಪಾಲಿಟಿಕ್ಸ್ ಬಗ್ಗೆ ಬಂತು. ಪಾಲಿಟಿಕ್ಸ್ ಬಗ್ಗೆ ಬಂದಾಗ ಆಕೆ ಏನು ಹೇಳ್ತಾ ಇದ್ಲು ಅಂತಂದರೆ, MGR ನಂತರ ನಿಜಕ್ಕೂ ಕೂಡ MGR ಅನೇಕ ಸಲ ಇಷ್ಟಪಟ್ಟಿದ್ದು ನನ್ನ ನಂತರ ನೀನೇ ನಾಯಕಿ ಆಗಬೇಕು ಅಂತೇಳ್ಬಿಟ್ಟು. ಆದರೆ ಇಲ್ಲಿನ ಪರಿಸ್ಥಿತಿಗಳು ಆ ಥರ ಇಲ್ಲ, ಇಲ್ಲಿ ಈಗ ನನಗೆ ಭಾಳ ವಿರುದ್ಧವಾಗಿದ್ದಾವೆ ಪರಿಸ್ಥಿತಿಗಳು, ಆದರೆ ಗೊತ್ತಿಲ್ಲ ಮುಂದಿನ ಪರಿಸರ ಏನಾಗುತ್ತೋ ಗೊತ್ತಿಲ್ಲ ನನಗೆ ಅಂತೇಳ್ಬಿಟ್ಟು, ಆ ಸಂದರ್ಭದಲ್ಲಂತೂ ಭಾಳ ನೋವನ್ನು ಅನುಭವಿಸಿರುವಂತಹ ಚಾನ್ಸಸ್ಸು ನಮಗೆ ಕಾಣಿಸುತ್ತೆ. ಯಾಕಂದರೆ MGR ಅವರ ನಿಧನದ ನಂತರ, ನಿಧನದ ದಿನ ಆಕೆ MGR
ಪೆಟ್ಟಿಗೆ ಇಟ್ಟ ಹೆಣ ಇಟ್ಟಿದ್ದಂತಹ ಒಂದು ಇದಕ್ಕೆ ವ್ಯಾನ್ಗೆ ಹತ್ತದಾಗ ಅಲ್ಲಿಂದ ತಳ್ತಾರೆ, ಕೈಗಳ ಬಿದ್ದೋಗ್ತಾಳೆ, ಹೀನಾಯವಾಗಿ ಎಳೆದಾಡ್ತಾರೆ. ಅಂಥ ಕಷ್ಟಗಳನ್ನೆಲ್ಲ ಅನುಭವಿಸಿದ್ಲು. ನಾವು ಭಾಳ ಸಹಜವಾಗಿ ಭಾಳ ಸಿನಿಕತನದಿಂದ ಒಬ್ಬ ಹೆಣ್ಣು ಮಗಳು ನೋಡಿಬಿಡ್ತೀವಿ, ಅವಳು ಏನು ಸಿನಿಮಾ ಆ್ಯಕ್ಟರ್ ಬಿಡು, ಯಾರ ಜೊತೆಲಿ ಬೇಕಾದ್ರೂ ಹೋಗ್ತಾಳೆ, ಯಾರ ಜೊತೆಲಿ ಬೇಕಾದ್ರೂ ಇರ್ತಾಳೆ ಅಂತ ಹೇಳ್ಬಿಡು. ಅದು ಹಂಗಲ್ಲ. ಅದು ನಾನು ಅಲ್ಲಿನ ಒಬ್ಬ ಸೀನಿಯರ್ ಜರ್ನಲಿಸ್ಟ್ ಚೋ ರಾಮಸ್ವಾಮಿನ ನಾನು ಇಂಟರ್ವ್ಯೂ ಮಾಡಿದೆ ಆ ಸಂದರ್ಭದಲ್ಲಿ. ವಾಟ್ ಡು ಯು ಸೇ ಅಬೌಟ್ ಜಯಲಲಿತಾ ಅಂತ ಕೇಳಿದೆ. ಆತ ಎಷ್ಟು ಇದರಲ್ಲಿ ಮಾತಾಡಿದ್ದ ಅಂತ ಹೇಳಿದ್ರೆ, ವಾಟ್ ಐ ಕ್ಯಾನ್ ಸೇ ಅಬೌಟ್ ಹರ್ ಹೂ ಎಂಟರ್ಡ್ ಪಾಲಿಟಿಕ್ಸ್ ಟು ದ ಬೆಡ್ರೂಮ್ ಅನ್ನೋ ಥರ ಮಾತಾಡಿದ್ದ. ಆಗಲೇ ಆತನ ಬಗ್ಗೆ ನನಗೆ ಗೌರವ ಆಗಲೇ ಹೊರಟೋಯ್ತು ನನಗೆ ಚೋ ರಾಮಸ್ವಾಮಿಗೆ. ಯಾಕಂದ್ರೆ ಒಬ್ಬ ಹೆಣ್ಣು ಮಗಳನ್ನು ನೋಡೋ ರೀತಿ ಅದಲ್ಲವೇ ಅಲ್ಲ ಅದು. ಆಕೆ ಸಿನಿಮಾ ನಟಿ ಆಗಿರ್ಬೋದು, ಆಕೆ ಏನೇ ಆಗಿರ್ಬೋದು, ಆಕೆಗೆ ಒಂದು ವೈಯಕ್ತಿಕವಾದಂತಹ ಇಚ್ಛೆಗಳಿರ್ತವೆ, ವೈಯಕ್ತಿಕವಾದಂತಹ ಆಕಾಂಕ್ಷೆಗಳಿರ್ತವೆ. ಅವುಗಳು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಆಮೇಲೆ ಆಕೆಗೆ ಏನು ಏನು ಆಕೆಗೆ ಸಿಕ್ಕಿಲ್ವೋ ಅದನ್ನು ಎಲ್ಲಿ ಸಿಗುತ್ತೋ ಅಲ್ಲಿ ಅಲ್ಲಿ ಆಕೆ ಪಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ನನಗಂತೂ ಅನಿಸುತ್ತೆ. ಒಬ್ಬ ಹೆಣ್ಣು ಮಗಳು ನೋಡಬೇಕಾದ ರೀತಿ ಅದು. ನಮ್ಮ ಜರ್ನಲಿಸ್ಟ್ ಕೂಡ ಇದನ್ನು ಇದ್ರ ಬಗ್ಗೆ ಭಾಳ ತೆರೆದ ಮನಸ್ಸಿಟ್ಕೊಂಡು ಇಂಥವಳನ್ನೆಲ್ಲ ರಿಪೋರ್ಟ್ ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಒಬ್ಬ ಸುಂದರಿಯಾಗಿರುವಂಥ ಒಬ್ಬ ಹೆಣ್ಣು ಮಗಳು ಮತ್ತು ಒಬ್ಬ ಅದರಲ್ಲೂ ಸಿನಿಮಾ ನಟಿ ಅಂತ ಹೇಳಿದ್ರೆ ಯಾಕೆ ಕ್ಯಾರೆಕ್ಟ್ರೇ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಮಾತಾಡೋದು ಇದೆಯಲ್ಲ, ಅದು ಅತ್ಯಂತ ಹೀನಾಯವಾದ್ದು, ಅಮಾನವೀಯವಾದ್ದು ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ನಮಗಿರುವ ಕನಿಷ್ಠ ಗೌರವ ಇಲ್ಲದೆ ಇರುವಂಥ ಮಾತುಗಳು ಅಂತ ನನಗೆ ಅನ್ನಿಸ್ತಾ ಇದೆ. ಅಲ್ಲಿನ ಅದರಲ್ಲೂ ತಮಿಳರು ಭಾವನಾತ್ಮಕವಾದಂತಹ ಜೀವಿಗಳವರು, ಎಲ್ಲವನ್ನೂ ಹೃದಯದಿಂದ ತಗೊಳ್ತಾರೆ. ಯಾವಾಗಲೂ ಕೂಡ ಒಂದು ಫೀಲಿಂಗು ಅಥವಾ ಒಂದು ಥಿಂಕಿಂಗ್ ಅಂತಿರುತ್ತೆ. ಅವರು ಯಾವಾಗಲೂ ಥಿಂಕಿಂಗ್ ಮಾಡೋದೇ ಇಲ್ಲ, ದಿ ಆಲ್ವೇಸ್ ಫೀಲ್ ಮಾಡೋವಂಥದ್ದು ಹೃದಯದಿಂದ ಆಗುತ್ತೆ, ಥಿಂಕ್ ಮಾಡೋವಂಥದ್ದು ಮೆದುಳಿಂದ ಆಗುತ್ತೆ. ಫೀಲ್ ಮಾಡೋವಂಥದ್ದು ಪ್ರಾಮಾಣಿಕವಾಗಿರುತ್ತೆ, ಥಿಂಕ್ ಮಾಡೋವಂಥದ್ದು ಅಪ್ರಾಮಾಣಿಕವಾಗಿ ಕೂಡ ಇರ್ಬೋದು. ಹಾಗಾಗಿ ದಿ ಆಲ್ವೇಸ್ ಫೀಲ್ ಎಂ ಜಿ ಆರ್ಗೆ ಯಾವ ರೀತಿಯಲ್ಲಿ ಪ್ರೀತಿ ತೋರಿಸಿದ್ರು, ಒಂದು ಹಂತದಲ್ಲಿ ಕರುಣಾನಿಧಿಗೆ ಯಾವ ರೀತಿಯಲ್ಲಿ ಪ್ರೀತಿ ತೋರಿಸಿದ್ರು, ಅಣ್ಣಾದುರೆಗೆ ಯಾವ ರೀತಿ ಪ್ರೀತಿ ತೋರಿಸಿದ್ರು, ಎಲ್ಲ ಪ್ರೀತಿಯನ್ನು ಕೂಡ ಇವತ್ತು ಜಯಲಲಿತಾಗೂ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜಯಲಲಿತಾ ಅವ್ರ ಜೊತೆಯಲ್ಲಿ ಇದ್ದಾಳೆ ಅನ್ನೋ ಕಾರಣಕ್ಕೋಸ್ಕರ. ಆಕೆಯ ಇನ್ನೊಂದು ಮುಖ ಆಕೆಯ ಭ್ರಷ್ಟಾಚಾರ ಇರ್ಬೋದು, ಆಕೆ ಆಕೆಯ ಮಗನ ಮಾಡಿದ ಸಾಕು ಮಗನನ್ನು ಮದುವೆ ಮಾಡಿದಂತಹ ಇನ್ಸಿಡೆನ್ಸ್ಗಳಿರ್ಬೋದು, ಆಕೆ ಹತ್ರ ಇದ್ದಂತಹ ಸಾವಿರಾರು ಎಕರೆ ಸಾವಿರಾರು ಜೊತೆ ಚಪ್ಪಲಿ ಶೂಸ್ಗಳೇ ಇರ್ಬೋದು, ಅವಳೆಲ್ಲವನ್ನು ಹೊರತುಪಡಿಸಿ ಕೂಡ ಆಕೆ ಜನಸಾಮಾನ್ಯರ ಜೊತೆ ಅದರಲ್ಲೂ ಬಡವರ ಜೊತೆ ಆಕೆ ಇದ್ಲು ಅನ್ನುವಂಥದ್ದು. ಹಾಗಾಗಿಯೇ ಆಕೆನ ಯಾರೂ ಇವತ್ತು ಅಮ್ಮ ಅಂತ ಕರೆಯಲ್ಲ, ಮೊದಲು ಪುರಚಿ ತಲೈವಿ ಅಂತ ಕರಿತಾ ಇದ್ರು, ಆ ನಂತರ ಜಯಲಲಿತಾ ಅಂತಲೇ ಕರಿತಾ ಇದ್ರು. ಬಟ್ ಈಗ ಎಲ್ಲರೂ ಕೂಡ ಅಮ್ಮ ಅಂತ ಕರೀತಾರೆ, ಅಮ್ಮ ಅಂದರೆ ಜಯಲಲಿತಾ. ಅಣ್ಣಾದೊರೈ ನಂತರ ಇಡೀ ರಾಜಕಾರಣದ ನಿಜವಾದ ಸೂತ್ರಧಾರ ಅಂತ ಹೇಳಿದ್ರೆ ಕರುಣಾನಿಧಿ. ಕರುಣಾನಿಧಿನ ಸುಲಭವಾಗಿ ತಗೊಳ್ಳೋಂಗಿರಲಿಲ್ಲ, ಯಾಕಂದರೆ ಸಿನಿಮಾದ ಬ್ಯಾಕ್ಗ್ರೌಂಡಿಂದ ಬಂದಂಥವನು ಆತ ಕೂಡ. ಇವತ್ತು ಎಂ ಜಿ ಆರು ಅಲ್ಲಿ ಭಾಳ ಪಾಪ್ಯುಲರ್ ನಟ ಆಗಿದ್ದಾನೆ ಅಂತಂದರೆ ಅದಕ್ಕೆ ಕಾರಣ ಕರುಣಾನಿಧಿ ಕೂಡ. ಯಾಕಂದರೆ ಕರುಣಾನಿಧಿ ಬರೆದಂತಹ ಡೈಲಾಗ್ಸೇ ಎಂ ಜಿ ಆರ್ಗೆ ಸಿನಿಮಾದಲ್ಲಿ ಪ್ರಚಾರ ತಂದುಕೊಡ್ತಾ ಇದ್ದಿತ್ತು. ಯಾಕಂದರೆ ಕರುಣಾನಿಧಿನೇ ಸ್ಕ್ರಿಪ್ಟ್ ರೈಟರ್ ಆಗಿದ್ದರು, ಎಂ ಜಿ ಆರ್ ನಟ ಆಗಿದ್ದರು. ಆ ರೀತಿಯ ಒಂದು ಸಂಬಂಧಗಳು ಬೆಳ್ಕೊಂಡೇ ಬಂದವು ಸಿನಿಮಾ ಜೊತೆಯಲ್ಲಿ ಮತ್ತು ರಾಜಕಾರಣ ಎರಡು ಒಟ್ಟೊಟ್ಟಿಗೆ ಅಲ್ಲಿ ನಡ್ಕೊಂಡು ಬಂದಿದ್ದು. ಬಹುಶಃ ಇಂಡಿಯಾ ದೇಶದಲ್ಲಿ ಇನ್ನೆಲ್ಲೂ ನಡೆದಿಲ್ಲ, ಎನ್ ಟಿ ಆರ್ ನಂತರ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ನಡೆದಿರ್ಬೋದು. ಆದರೆ ಅದಕ್ಕಿಂತಲೂ 20-30 ವರ್ಷಗಳ ಹಿಂದೆಯೇ ಪೆರಿಯಾರ್ ನಂತರ ಎಲ್ಲವನ್ನೂ ಕೂಡ ಸಿನಿಮಾ ಮೂಲಕ ನೋಡೋಕ್ಕೆ ಸಾಧ್ಯ ಆಯಿತು ಅಲ್ಲಿ. ಹಾಗಾಗಿ ಅಂಥ ಬಲವೂರಿದ್ದಂತಹ ಒಬ್ಬ ದೊಡ್ಡ ನಾಯಕ ಕರುಣಾನಿಧಿನ ಫೇಸ್ ಮಾಡುವಂಥದ್ದು ಇದೆಯಲ್ಲ, ಅದು ನಿಜವಾಗ್ಲೂ ಕೂಡ ದೊಡ್ಡ ಸವಾಲೇ ಜಯಲಲಿತಾ ಮುಂದೆ ಇದ್ದಂತಹ ಒಂದು ದೊಡ್ಡ ಸವಾಲು. ಬಹುಶಃ ಆಕೆಯ ತಾರಾವರ್ಚಸ್ಸು ಇದಕ್ಕೆ ಹೆಲ್ಪ್ ಮಾಡಿದೆ, ಅದ್ರ ಜೊತೆಗೆ ಆಕೆ ಜನರ ಜೊತೆ ಇಟ್ಕೊಂಡಂತಹ ನಿಕಟ ಸಂಪರ್ಕ ಕೂಡ ಅಲ್ಲಿ ಭಾಳ ಕ್ಲಿಯರ್ ಆಗಿದೆ. ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಅಲ್ಲಿ ದ್ರಾವಿಡ ಚಳವಳಿ ಬಂದ ನಂತರ ಅಲ್ಲಿನ ನ್ಯಾಷನಲ್ ಪಾರ್ಟೀಸ್ ಯಾವುದು ಕೂಡ ಅಲ್ಲಿ ಉಳ್ಕೊಂಡಿಲ್ಲ. ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಯಾವುದೇ ಇರ್ಬೋದು, ನ್ಯಾಷನಲ್ ಪಾರ್ಟೀಸ್ ಅಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಪ್ರಾದೇಶಿಕ ಪಕ್ಷಗಳು ಅಂತಂದರೆ ಹೆಂಗಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೆ ತಮಿಳ್ನಾಡು, ಅದರಲ್ಲೂ ಕೂಡ ಡಿ ಎಂ ಕೆ ಮತ್ತು ಎ ಡಿ ಎಂ ಕೆ. ಬಟ್ ಇವೆರಡೂ ಕೂಡ ಟಿಸಿಲು ಹೊಡೆದಿದ್ದು ಡಿ ಕೆ ಮೂಮೆಂಟಿಂದ, ದ್ರಾವಿಡ ಕಳಗ ಮೂಮೆಂಟಿಂದಲೇ ಇವೆರಡೂ ಕೂಡ ಬಂದು ಒಂದು ಡಿ ಎಂ ಕೆ ಆಯಿತು, ಇನ್ನೊಂದು ಎ ಡಿ ಎಂ ಕೆ ಆಯಿತು. ಈ ಎ ಡಿ ಎಂ ಕೆ ಆದಾಗ ಅಲ್ಲಿ ಏನಾಯಿತು, ಎರಡು ವಿರೋಧ ಎರಡು 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 ಪಕ್ಷಗಳ ಟೂ ಪಾರ್ಟೀಸ್ ಪಾಲಿಟಿಕ್ಸೇ ಅಲ್ಲಿ ಇವತ್ತಿಗೂ ಕೂಡ ಪ್ಲೇ ಆಗ್ತಾ ಇರುವಂಥದ್ದು. ಅಲ್ಲಿಗ ಡಿ ಎಂ ಕೆ ಇರಬೇಕು ಇಲ್ಲ ಎ ಡಿ ಎಂ ಕೆ ಇರಬೇಕು. ಪ್ರತಿ ಸಲ ಆಗ್ತಾ ಇದ್ದಿದ್ದು ಏನು ಅಂತ ಹೇಳಿದ್ರೆ, ಒಂದು ಸಲ ಡಿ ಎಂ ಕೆ ಬಂದರೆ ಮತ್ತೊಂದು ಸಲ ಎ ಡಿ ಎಂ ಕೆ ಬರ್ತಾ ಇತ್ತು. ಮೊದಲೇ ಸಲ ಮೊನ್ನೆ ಫಸ್ಟ್ ಟೈಮು ಎ ಡಿ ಎಂ ಕೆ ಆಳ್ವಿಕೆ ನಂತರ ಮತ್ತೆ ಎ ಡಿ ಎಂ ಕೆ ಬಂತು. ಅಂತಂದರೆ ಜಯಲಲಿತಾ ಖ್ಯಾತಿ ಇದೆಯಲ್ಲ, ಆ ಖ್ಯಾತಿ ಯಾವ ಮಟ್ಟಕ್ಕೆ ಹೋಗಿತ್ತು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಮತ್ತು
ಜಯಲಲಿತಾ ಸರ್ಕಾರದಲ್ಲಿ ಕಳೆದ ಸಲ ಇದ್ದಾಗಲೂ ಕೂಡ ಆಕೆ ಜೈಲಿಗೆ ಹೋಗಿದ್ದರು. ಪನ್ನೀರ್ಸೆಲ್ವಂನ ಆಕೆ ಇದು ಮುಖ್ಯಮಂತ್ರಿಯನ್ನಾಗಿ ಮಾಡಿ ಕೂರಿಸಿ ಹೋಗಿದ್ದಂಥದ್ದು, ಆಕೆ ಮೇಲಿದ್ದಂತಹ ಅನೇಕ ಆಪಾದನೆಗಳು, ಬೆಂಗಳೂರಲ್ಲೇ ನಡೆದಂತಹ ಕೇಸುಗಳು, ಮತ್ತು ಬೆಂಗಳೂರು ಜೈಲಲ್ಲೇ ಆಕೆ ಇದ್ದಿದ್ದು, ಇವೆಲ್ಲದರ ನಡುವೆ ಕೂಡ ಮತ್ತೆ ಆಕೆ ಗೆದ್ದು ಬರ್ತಾಳೆ ಅಂತ ಹೇಳಿದ್ರೆ, ಆಕೆ ಯಾವ ತಪ್ಪುಗಳನ್ನು ಅಥವಾ ಆಕೆ ಯಾವ ತಪ್ಪು ಇವುಗಳನ್ನು ಕೂಡ ಅಪಾದ್ಯಗಳನ್ನು ಕೂಡ ಬಹುಶಃ ತಮಿಳುನಾಡಿನ ಜನತೆ ಅದನ್ನ ಗಂಭೀರವಾಗಿ ತಗೊಂಡಿಲ್ಲ ಅಂತ ಕಾಣುತ್ತೆ. ಅವರಿಗೆ ಬಹುಶಃ ಅವರ ಪ್ರೀತಿ ಮುಂದಗಡೆ ಇವೆಲ್ಲ ನಗಣ್ಯ ಅಂತ ಅನಿಸ್ಬಿಟ್ಟಿರ್ಬೋದು ಅಂತ ಕಾಣುತ್ತೆ. ಈ ಕಾರಣಕ್ಕೋಸ್ಕರ ಜಯಲಲಿತಾ ಅಲ್ಲಿ ಸತತವಾಗಿ ಮತ್ತೆ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಗೆದ್ದು ಬಹುಶಃ ನನಗನ್ಸುತ್ತೆ ಜಯಲಲಿತಾ ಜೀವಂತವಾಗಿರೋವರೆಗೂ ಕೂಡ ಮತ್ತೆ ಇನ್ಯಾರು ಬರಲಿಕ್ಕೆ ಸಾಧ್ಯವಿಲ್ಲವೇನೋ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಅಲ್ಲಿನ ರಾಜಕಾರಣ ಇದೆಯಲ್ಲ, ಇಡೀ ರಾಜಕಾರಣದ ಸೂತ್ರವನ್ನು ತಾನೊಬ್ಬನೇ ಹಿಡಿಯೋ ಥರ ಆಗ್ಬಿಡ್ತು. ಕರುಣಾನಿಧಿ ಅಂತ ಒಬ್ಬ ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್, 90 ವರ್ಷ ವಯಸ್ಸಾಗಿರ್ಬೋದು ಅವರಿಗೆ, ಅವ್ರಿಗೆ ಭಾಳ ಅನುಭವ ಇದೆ. ಯಾಕಂದರೆ ಪೆರಿಯಾರ್ ಜೊತೆ ಕೆಲಸ ಮಾಡಿದ್ದಾರೆ, ಅಣ್ಣಾದೊರೈ ಜೊತೆ ಕೆಲಸ ಮಾಡಿದ್ದಾರೆ, MGR ಜೊತೆ ಕೆಲಸ ಮಾಡಿದ್ದಾರೆ, ತಾನೇ ಸ್ವತಃ ಸುದೀರ್ಘವಾದಂತಹ ಮುಖ್ಯಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಅಂಥ ಕರುಣಾನಿಧಿಯನ್ನು ಕೂಡ ಇವತ್ತು ಒಂದು ರೀತಿಯ ಮೂಲೆಗೆ ತಳ್ಳುವಂತಹ ಸ್ಥಿತಿ ತಮಿಳುನಾಡಲ್ಲಿ ಉದ್ಭವ ಆಗಿದೆ ಅಂತ ಹೇಳಿದ್ರೆ, ಬಹುಶಃ ಜಯಲಲಿತಾ ಮೇಲಿರುವಂತಹ ಜನಗಳ ಪ್ರೀತಿ ಮತ್ತು ಜಯಲಲಿತಾಗಿದ್ದಂಥ ವರ್ಚಸ್ಸು ಅಂತ ನನಗೆ ಅನಿಸುತ್ತೆ. ಭಾರತದ ರಾಜಕಾರಣವನ್ನು ತಗೊಂಡಾಗ ಇವರು ಮೂರು ಭಾಳ ಇಂಪಾರ್ಟೆಂಟ್ ಅಂತ ಇಶ್ಯೂಗಳಾಗಿ ನನಗೆ ಕಾಣಿಸ್ತಾರೆ. ಒಂದು ಜಯಲಲಿತಾ, ಇನ್ನೊಂದು ಮಮತಾ ಬ್ಯಾನರ್ಜಿ, ಇನ್ನೊಂದು ಮಾಯಾವತಿ. ನೋಡಿ, ಜಯಲಲಿತಾ ಕೂಡ 4 ಟರ್ಮ್ಸ್ ಏನೋ ಮುಖ್ಯಮಂತ್ರಿ ಆಗಿದ್ಲು, ಈಗಾಗಲೇ 3 ಟರ್ಮ್ಸು ಮಮತಾ ಬ್ಯಾನರ್ಜಿ ಆಗಿದ್ಲು, ಮಾಯಾವತಿ ಅವರು ಕೂಡ 4 ಟರ್ಮ್ಸು ಮುಖ್ಯಮಂತ್ರಿ ಆಗಿದ್ದರು, ಅಷ್ಟು ದೊಡ್ಡ ರಾಜ್ಯಕ್ಕೆ ಇದಕ್ಕೆ. ಬಟ್ ಮೂರೂ ಜನ ಕೂಡ ಮದುವೆ ಆಗಿಲ್ಲ. ಮೂರೂ ಜನ ಬಗ್ಗೆ ಕೂಡ ಜನರಿಗೆ ಅಭಿಪ್ರಾಯ ಇರೋದೇನಂತಂದರೆ, ಅಲ್ಲಿನ ಉತ್ತರ ಪ್ರದೇಶದಲ್ಲಿ ಮಾಯಾವತಿನ, ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿನ, ತಮಿಳ್ನಾಡಲ್ಲಿ ಜಯಲಲಿತಾನ ಯಾಕೆ ಜನ ಅಕ್ಸೆಪ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಅಂತ ಹೇಳಿದ್ರೆ, ಬಹುಶಃ ಅಲ್ಲಿದ್ದಂತಹ ಪುರುಷ ಪ್ರಧಾನವಾದಂತಹ ರಾಜಕಾರಣ ಅವರಿಗೆ ಬೇಸತ್ತಿರಬೇಕು ಅಂತ ಬಂದು, ಎರಡನೇದು ಇವರ ಧೈರ್ಯ ಮತ್ತು ಇವ್ರ ಮೂವರ ನುಡಿಕಟ್ಟು, ಮಾತಿನ ನುಡಿಕಟ್ಟು ಮತ್ತು ಅವರ ರಾಜಕಾರಣ ಮಾಡುವ ಶೈಲಿ ಇದೆಯಲ್ಲ, ಅದು ನಮ್ಮ ಹೊರನೋಟಕ್ಕೆ ಭಾಳ ಡಿಕ್ಟೇಟರ್ಸ್ ಥರ ಕಾಣಿಸ್ತಾರೆ. ಅವರು ಮೂರು ಜನ ಡಿಕ್ಟೇಟರ್ಸ್ ಥರನೇ ಕಾಣಿಸ್ತಾರೆ. ಆದರೆ ಮೂವರಿಗೂ ಕೂಡ ಒಂದು ವಿಷನ್ ಇದೆ ಮತ್ತು ಅಲ್ಲಿನ ಲೋಕಲ್ ಜನರಿಂದ ಭಾಳ ದೊಡ್ಡ ಪ್ರೀತಿ ಇದೆ. ಇಲ್ಲದಿದ್ದರೆ ಅವರು ಆ ರೀತಿಯಲ್ಲಿ ಆರಿಸ್ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಅಲ್ಲಿ ಈ ಮೂರೂ ಇವಳನ್ನು ತಗೊಳ್ಳಿ, ಹೂ ಇಸ್ ದ ಸೆಕೆಂಡ್ ಲೀಡರ್ ಅಂತ ಕೇಳಿದ್ರೆ ಹೆಸರು ಹೇಳೋಕ್ಕೆ ಯಾರು ಕೈಯಲ್ಲೂ ಆಗಲ್ಲ. ಯಾಕಂದರೆ ಶಿ ಇಸ್ ದ ಓನ್ಲಿ ಲೀಡರ್, ದಟ್ಸ್ ಆಲ್, ನೋ ಅದರ್ ಕ್ವಶನ್ಸ್. ಮಾಯಾವತಿ ಇದಿರ್ಬೋದು, ಜಯಾದಿರ್ಬೋದು ಅಥವಾ ಮಮತಾ ಇರ್ಬೋದು, ಮೂರು ಜನದ್ದು ಕೂಡ ಇದೇ ಥರ ಇದೆ. ಆಗ ತಗೊಂಡಾಗ ಬಹುಶಃ ಅಲ್ಲಿ ಗಂಡ ಹೆಣ್ಣ ಅನ್ನೋದು ಕೂಡ ನೋಡಲಿಲ್ವಾ ಅಲ್ಲಿನ ರಾಜಕಾರಣ? ಅಲ್ಲಿನ ಮತದಾರ ಇದ್ದಾನಲ್ಲ, ಅವನು ಆಕೆ ಒಬ್ಬ ಹೆಣ್ಣು ಒಬ್ಬ ಹೆಂಗಸ್ಕೈಲಿ ಏನಾಗುತ್ತೆ ಅನ್ನೋವಂಥ ಆಲೋಚನೆ ಕೂಡ ಮಾಡಲಿಲ್ವಾ ಅಂತ ಅನಿಸುತ್ತೆ. ಬಹುಶಃ ಗಂಡಸರಿಗಿಂತಲೂ ಹೆಚ್ಚು ದಕ್ಷತೆಯಿಂದ ಅವ್ರು ಕೆಲಸ ಮಾಡಬಲ್ಲರು ಅನ್ನೋ ಕಾರಣಕ್ಕೋಸ್ಕರನೇ ಅವ್ರನ್ನ ಒಪ್ಕೊಳ್ಳೋಕೆ ಶುರುವಾಯಿತು. ಅದ್ರ ಜೊತೆಗೆ ವೋಟರ್ಸಲ್ಲಿ 50% ಇರುವಂತಹ ಹೆಣ್ಮಕ್ಳಿದಾರಲ್ಲ, ಅವರೆಲ್ಲರೂ ಕೂಡ ಸದಾ ಇವರ ಜೊತೆಯಲ್ಲಿ ನಿಂತಿರ್ತಾರೆ ಅನ್ನೋದಂತೂ ಇದರಿಂದ ಸ್ಪಷ್ಟ ಆಗುತ್ತೆ.